ವೀಕ್ಷಕರೇ, ಇಲ್ಲೊಬ್ಬರ ಬಗ್ಗೆ ನಾನು ನಿಮಗೆ ಒಂದು ಸ್ವಲ್ಪ ಸಣ್ಣದಾಗಿ ಸಂಕ್ಷಿಪ್ತ ವರದಿಯನ್ನು ಹೇಳ್ತೀನಿ. ಇವರು ಮಹಿಳಾ ಶ್ರೀಗನ್ನಡ ಮಹಿಳಾ ವೇದಿಕೆಯ ರಾಜ್ಯಾಧ್ಯಕ್ಷರಾಗಿ ಈಗ ಆಯ್ಕೆಯಾಗಿದ್ದಾರೆ. ಹಾಗೆ ಇವರು ಸುಮಾರು ವರ್ಷಗಳಿಂದ ಈ ಮಹಿಳಾ ವೇದಿಕೆಯಲ್ಲಿ ತಮ್ಮ ಕಾರ್ಯವನ್ನು ಮಾಡ್ತಾ ಬಂದಿದ್ದಾರೆ. ಮೊದಲಿಗೆ ತಾಲೂಕಾಧ್ಯಕ್ಷರು, ಜಿಲ್ಲಾ ಅಧ್ಯಕ್ಷರು, ರಾಜ್ಯ ಉಪಾಧ್ಯಕ್ಷರು, ಈಗ ಅವರೇ ರಾಜ್ಯಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಇವರು ಒಂದು ನೃತ್ಯ ಸ್ಕೂಲವನ್ನು ಇಟ್ಟುಕೊಂಡಿದ್ದಾರೆ. ಇವರಲ್ಲಿ ಸುಮಾರು 150 ವಿದ್ಯಾರ್ಥಿಗಳು ಈ ಡ್ಯಾನ್ಸ್ ಕಲೆಯನ್ನು ಕಲಿಯಲಿಕ್ಕೆ ಬರ್ತಾ ಇದ್ದಾರೆ. ಹಾಗೆ ಇವರು ಚುಟುಕುಗಳನ್ನು ಬರೀತಾರೆ, ಸಾಹಿತ್ಯಗಳನ್ನು ಬರೀತಾರೆ, ಸುಮಾರು ಪ್ರಶಸ್ತಿಗಳನ್ನು ಕೂಡ ಇವರು ತಮ್ಮ ಮುಡಿಗೆ ಏರಿಸಿಕೊಂಡಿದ್ದಾರೆ. ಇವರ ಒಂದು ಕಾರ್ಯವೈಖರಿಯನ್ನು ಮೆಚ್ಚಿ ಇವರಿಗೆ ರಾಜ್ಯಾಧ್ಯಕ್ಷ ಸ್ಥಾನವನ್ನು ಕೂಡ ಕೊಟ್ಟಿದ್ದಾರೆ. ಹಲವಾರು ಮಹಿಳಾ ಮನೆಗೆ ಇವರು ಸ್ಫೂರ್ತಿದಾಯಕರಾಗಿದ್ದಾರೆ. ಇವರನ್ನು ತುಂಬಾ ಹೃದಯಪೂರ್ವಕವಾಗಿ ಇವರನ್ನು ಅಮ್ಮಾಜಿ ಎಂದು ಎಲ್ಲ ಮಹಿಳಾ ಮನೆಗಳು ಇವರನ್ನು ಅಮ್ಮಾಜಿ ಎಂದು ಕರೆಯುತ್ತಾರೆ. ಇವರಿಂದ ನಾವು ಯಾವುದೇ ಒಂದು ಕಾರ್ಯ ಮಾಡಿದರೆ ಇವರಿಂದ ಇವರ ಸ್ಫೂರ್ತಿಯನ್ನು ತೆಗೆದುಕೊಂಡು ನಾವು ಈ ತರ ಮುಂದೆ ಬಂದಿದ್ದೀವಿ. ನಮಗೆ ಯಾವುದೇ ಸ್ಟೇಜ್ ಕಾರ್ಯಕ್ರಮ ಮಾಡಲಿಕ್ಕೆ ಎಲ್ಲ ತರ ಸ್ಫೂರ್ತಿಯಾಗಿ ಅಮ್ಮಾಜಿಯವರು ನಮ್ಮ ಜೊತೆ ಸಾಥ್ ಕೊಟ್ಟಿದ್ದಾರೆ ಎಂದು ಸುಮಾರು ಮಹಿಳಾ ಮನೆಗಳು ತಿಳಿಸಿದ್ದಾರೆ. ಇವರ ಜೊತೆ ನಾವು ಇವತ್ತು ನೇರ ಕಾರ್ಯಕ್ರಮವನ್ನ ಮಾಡಿದ್ದೀವಿ. ಅವರು ತಮ್ಮ ಬಗ್ಗೆ ಏನ್ ಹೇಳ್ಕೊಂಡಿದ್ದಾರೆ, ಯಾವ ತರ ಹೇಳಿದ್ದಾರೆ ಅನ್ನೋದ್ರ ಬಗ್ಗೆ ಒಂದು ಸಣ್ಣ ವರದಿಯನ್ನ ನೋಡಿ. ಎಲ್ಲ ಕನ್ನಡದ ಸವಿ ಮನಸ್ಸುಗಳಿಗೆ ನಾನು ಶ್ರೀಮತಿ ರಜನಿ ಅಶೋಕ್ ಜೇರ್ಗ್ಯಾಳ್, ಶ್ರೀಗನ್ನಡ ಮಹಿಳಾ ವೇದಿಕೆಯ ರಾಜ್ಯಾಧ್ಯಕ್ಷರು ಮಾಡುವ ನಮನಗಳು. ಯಾಕಂದ್ರೆ ನನಗೆ ಮೊದಲಿಂದನೂ ಕನ್ನಡದ ಮೇಲೆ ಅಭಿಮಾನ ಜಾಸ್ತಿ, ಮತ್ತು ನಾವು ನಿರತ್ಯ ನಿರಂತರವಾಗಿ ಕನ್ನಡದ ಎಲ್ಲ ರೀತಿಯ ಕಾರ್ಯಚಟುವಟಿಕೆಗಳನ್ನು ನಮ್ಮ ಶ್ರೀಗನ್ನಡದ ಮೂಲಕ ಹಮ್ಮಿಕೊತಾ ಬರ್ತೇವೆ. ನಾನು ಒಮ್ಮೆಗೆ ರಾಜ್ಯ ಅಂದರೆ ಉಪಾಧ್ಯಕ್ಷ ಆಗಲಿಲ್ಲ, ನಾನು ತಾಲೂಕು ಅಧ್ಯಕ್ಷ ಆಗಿ, ಆಮೇಲೆ ರಾಜ್ಯಾಧ್ಯಕ್ಷ ಆಗಿ, ಆಮೇಲೆ ನಾನು ಉಪಾಧ್ಯಕ್ಷ ಆಗಿ, ಈಗ ನನಗೆ ರಾಜ್ಯಾಧ್ಯಕ್ಷರಾಗಿ ಒಂದು ನನಗೆ ಒಂದು ಗೌರವವನ್ನು ಅವರು ಕೊಟ್ಟಿದ್ದಾರೆ. ಯಾಕೆ ನನಗೆ ಎಲ್ಲ ರೀತಿಯ ಸಾಹಿತ್ಯ ಚಟುವಟಿಕೆಗಳಿಂದಾಗಲಿ, ಸಾಂಸ್ಕೃತಿಕವಾಗಲಿ, ಆಮೇಲೆ ನಾವು ಅಂತೀವಿ ಕವಿಗೋಷ್ಠಿಯಾಗಲಿ, ಚರ್ಚಾಗೋಷ್ಠಿಯಾಗಲಿ, ಅಂದರೆ ನಾವು ಒಟ್ಟು ನಿತ್ಯ ನಿರಂತರವಾಗಿ ಕನ್ನಡದ ಸೇವೆಗಳನ್ನು ಕನ್ನಡದ ಪರವಾಗಿ ನಾವು ಮಾಡ್ತಾ ಬಂದಿದ್ದೀವಿ. ಆ ಇದನ್ನೆಲ್ಲ ಗುರುತಿಸಿ ನನಗೆ ಅದನ್ನು ರಾಜ್ಯಾಧ್ಯಕ್ಷರ ಗೌರವವನ್ನು ಅವರು ಕೊಟ್ಟಿದ್ದಾರೆ. ಅಂದರೆ ಇದು ನಮ್ಮ ರಾಜ್ಯಾದ್ಯಂತ ಇದೆ, ನಮ್ಮ ಸಿರಿಗನ್ನಡ ವೇದಿಕೆ ಮತ್ತು ಮಹಿಳಾ ವೇದಿಕೆ ಎರಡೂ ಕೂಡ ರಾಜ್ಯಾದ್ಯಂತ ಅಷ್ಟೇ ಅಲ್ಲ, ಹೊರ ರಾಜ್ಯದಲ್ಲೂ ಕೂಡ ಕಾರ್ಯನಿರ್ವಹಿಸ್ತಾ ಇದೆ. ಮತ್ತು ಅಮೆರಿಕದ ಇದು ಹೊರದೇಶದಲ್ಲಿ ಸಿಡ್ನಿಯಲ್ಲಿ ಕೂಡ ನಮ್ಮ ಸಿರಿಗನ್ನಡ ವೇದಿಕೆ ಕಾರ್ಯನಿರ್ವಹಿಸ್ತಾ ಇದೆ. ಆಮೇಲೆ ಹೊರ ರಾಜ್ಯಗಳಂತ ತೆಲಂಗಾಣ, ಆಮೇಲೆ ಕೇರಳ, ಮಹಾರಾಷ್ಟ್ರ, ಆಮೇಲೆ ಬಾಂಬೆ, ಎಲ್ಲ ಕಡೆಯೂ ಕೂಡ ನಮ್ಮ ಇದನ್ನು ಕೆಲಸ ಮಾಡ್ತಾ ಇದ್ದಾರೆ. ನನಗೆ ಸಾಹಿತ್ಯದ ಬಹಳ ಆಸಕ್ತಿ, ನನಗೆ ಓದೋದು ಬರೆಯೋದು ತುಂಬ ಆಸಕ್ತಿ. ನಂದು 2 ಕವನ ಸಂಕಲನ, 1 ಕಥಾ ಸಂಕಲನ ಬಿಡುಗಡೆ ಆಗಿದೆ. 1 ಕಥಾ ಸಂಕಲನದ 1 ಕಥೆ ಚಲನಚಿತ್ರ ಕೂಡ ಆಗಿದೆ. ಆಮೇಲೆ ನನ್ನ ಕವನಗಳನ್ನು ಬಹಳಷ್ಟು ಜನ ಹಾಡಿದ್ದಾರೆ. ಆಮೇಲೆ ನಾನು ಅಂದ್ರೆ ಬರಿತಾ ಇರ್ತೀವಿ, ನನಗೆ ಮತ್ತೆ ಅದು ಟಂಕ ಅಂತ, ಆಮೇಲೆ ಹೊಸ ಹೊಸ ಟೈಪ್ ಎಲ್ಲಾನು ಬರಿತೇವೆ, ರುಬಾಯಿ, ಆಮೇಲೆ ಅಬಾಬಿ ಅಂತೇಳಿ, ಅಂದ್ರೆ ಸಾಹಿತ್ಯದ ಎಲ್ಲಾ ಪ್ರಕಾರಗಳನ್ನು ನಾವು ಬರಿತೇನೆ. ವಿಶೇಷ ಲೇಖನಗಳನ್ನು ಕೂಡ ನಾವು ಬರೀತೀವಿ. ಬಹಳಷ್ಟು ಸಿಕ್ಕಿದೆ, ಸಾಹಿತ್ಯ ರತ್ನ, ಸಾಹಿತ್ಯ ಬಹಳಷ್ಟು ಪುರಸ್ಕಾರಗಳನ್ನು ಸಿಕ್ಕಿದ್ದಾವೆ. ಓಕೆ, ಹೌದೌದು. ನಾನು ಈ ಗೋಕಾಕಿನಲ್ಲಿ ಪ್ರಥಮ ಬಾರಿಗೆ ಅಂದ್ರೆ ನೃತ್ಯ ಶಾಲೆ, ಅದು ಭರತನಾಟ್ಯ ತಗ್ದವಳು ನಾನೇ ಅಂತ ಎಲ್ಲರೂ ಬಹಳ ಹೆಮ್ಮೆಯಿಂದ ಹೇಳ್ಕೋತಾರೆ. ನಾನು ಇಲ್ಲಿ ಬಂದಾಗ ನೃತ್ಯದ ಯಾವುದೇ ರೀತಿಯ ವಾತಾವರಣ ಇಲ್ಲಿರಲಿಲ್ಲ. ನೃತ್ಯ ಕಲಿಸೋದಂತಂದ್ರೆ ಅದು ಒಂಥರ ಬೇರೆ ರೀತಿಯಲ್ಲೇ ತಿಳ್ಕೊತಿದ್ರು. ಆಮೇಲೆ ಇಲ್ಲಿ ಆಮೇಲೆ ಏನದು ಆಸಕ್ತಿ ಒಂದ್ರ ಹಿಂದೆ ಒಂದು ಹುಡ್ತು, ಅದರಲ್ಲೂ ಕೂಡ ನಾವು ಸತೀಶ್ ಜಾರಕಿಹೊಳಿಯವರಿಗೆ ನಾನು ಇದ್ರ ಮೂಲಕ ನಾನು ಅವರಿಗೆ ಧನ್ಯವಾದಗಳನ್ನು ಹೇಳ್ತೇನೆ. ಯಾಕೆ ಅಂತಂದ್ರೆ ನಮ್ಮ ಈ ನೃತ್ಯದಕ್ಕೆ ಅವರು ಒಂದು ಸಾಹಿತ್ಯ ಸೌರಭ ಆಗಲಿ ಅಥವಾ ಒಂದು ಸತೀಶ್ ಶುಗರ್ ಅವಾರ್ಡ್ಸ್ ಅನ್ನುವಂಥ ಕಾರ್ಯಕ್ರಮ ನಾವು ಹಮ್ತಾ ಇರಲಿಲ್ಲ ಅಂದರೆ ಈ ನೃತ್ಯಗಳು ಇಷ್ಟವಾಗಿ ಪ್ರಚಾರ ಬರ್ತಿತ್ತೋ ಇಲ್ಲೋ ಗೊತ್ತಿಲ್ಲ. ಯಾಕಂದರೆ ಆವಾಗ ಆ ಥರದ ವಾತಾವರಣ ಇರಲಿಲ್ಲ. ಬಟ್ ಇದು ಮಾಡಿದಾಗ ಅದು ಎಲ್ಲರೂ ನೋಡಿ ನನ್ನ ಮಕ್ಕಳು ಇದು ಮಾಡಲಿ, ನನ್ನ ಮಕ್ಕಳು ಭಾಗವಹಿಸಲಿ ಅಂತ ಹೀಗೆಲ್ಲ ಮಾಡ್ತಾ ಮಾಡ್ತಾನೆ ಇದು ಇಲ್ಲಿವರೆಗೆ ಎಲ್ಲ ಬೆಳೆದು ಬಂತು. ಈಗ ಎಲ್ಲ ಗೋಕಾಕ ನೋಡಿ, ನೀವು ನೋಡಿರಬಹುದು, ಈಗ ಗೋಕಾಕ ಅನ್ನೋದು ಒಂದು ಸಾಂಸ್ಕೃತಿಕ ಮತ್ತು ಸಾಹಿತ್ಯಕವಾಗಿನೂ ಕೂಡ ಗೋಕಾಕ ತುಂಬಾ ಮುಂದೆ ಬಂದಿದೆ. ಈಗ 150 ಅವ್ರಿಗೆ ನಿಜವಾಗ್ಲೂ ಹೇಳ್ಬೇಕಾದ್ರೆ ನಾವು ಮೊದಲು ನಮ್ಮ
ಸೇಫ್ಟಿನ ನೋಡ್ಕೋಬೇಕಾಗಿದೆ. ನಾವು ಎಲ್ಲರೂ ಏನಂತಾರೆ, ಏನು ಈ ಕರೋನಾ ಎಲ್ಲಿದೆ ಬಿಡಿ ಹಾಗೆ ಹೀಗೆ ಅಂತ. ನಾವು ಎಲ್ಲೇ ನಾವು ಹೊರದೇಶದವ್ರನ್ನ ಮಾದರಿ ತಗೋತೀವಿ ಅಲ್ಲ, ನಾವೇ ಒಬ್ಬರಿಗೆ ಮಾದರಿ ಆಗಬೇಕು. ಏನು ಅಂತಂದರೆ, ನಾವು ನಮ್ಮನ್ನೇ ನಾವು ನಮ್ಮ ಅಂದರೆ ಸೇಫ್ಟಿಯಾಗಿ ನೋಡ್ಕೋಬೇಕು. ಕೈ ತೊಳ್ಕೊಳ್ಳಿ ಅಥವಾ ಹೊರಗೆ ಹೋಗಿ ಬಂದ ತಕ್ಷಣವೇ ಮಾಸ್ಕ್ ಹಾಕ್ಕೊಳ್ಳೋದು, ಅದನ್ನೆಲ್ಲ ನಾವೆಲ್ಲ ಮಾಡ್ತಾ ಇಲ್ಲ. ಮತ್ತು ಏನಾದರೂ ಆಯ್ತಂದ್ರೆ ಎಲ್ಲರೂ ಬಡ ಬಡ ಗುಂಪಿನಲ್ಲಿ ಹೋಗ್ತೀವಿ. ಇವೆಲ್ಲ ದೊಡ್ಡ ತಪ್ಪುಗಳು ನಮ್ಮಲ್ಲೇ ಆಗ್ತವೆ. ನಾವೇ ಅದನ್ನು ನಾವು ಸುಧಾರಿಸ್ಲಿಲ್ಲ ಅಂದ್ರೆ ನಾವು ಬೇರೆಯವ್ರಿಗೆ ಹೇಳೋದು ತಪ್ಪಾಗುತ್ತೆ. ನಾವು ಆರೋಗ್ಯ ಅಥವಾ ಸರ್ಕಾರ ಕಡೆ ನೋಡೋಕ್ಕಿಂತ ನಮ್ಮನ್ನ ನಾವು ಮೊದಲು ಸುಧಾರಿಸ್ಕೋಬೇಕು. ನಾವು ಮಾಸ್ಕ್ ಹಾಕೊಂಡು ತಿರುಗಾಡಬೇಕು ಅಥವಾ ನಾವು ಹೊರಗಡೆ ಎಲ್ಲಾದರೂ ಹೋದಾಗ ಗುಂಪಿನಲ್ಲಿ ಹೋಗಂಗಿಲ್ಲ, ಸ್ವಲ್ಪ ಅಂತರವನ್ನ ಕಾಯ್ಕೊಳ್ಳುವಂಥ ಕೆಲಸಗಳನ್ನ ನಾವು ಮಾಡ್ಕೋಬೇಕು. ಆಮೇಲೆ ನಮ್ಮ ಆರೋಗ್ಯವನ್ನ ನಾವೇ ಕಾಪಾಡ್ಕೋಬೇಕು, ಹಾಗೆ ನಾವು ಮಾಡ್ಕೋಬೇಕು ಅಂತ ನಾನು ಈ ಮೂಲಕ ಹೇಳ್ತೀನಿ. ನಾವು ಮಹಿಳೆಯರು ಅಂತಂದ್ರೆ ಬಹಳ ಎಲ್ಲರೂ ಅಂತಾರೆ ಈ ಮಹಿಳಾ ವೇದಿಕೆ ತುಂಬಾ ಸ್ಟ್ರಾಂಗ್ ಅಂತ ಹೇಳಿ. ಯಾಕಂದ್ರೆ ಮಹಿಳೆಯರು ನೀವು ಅನ್ಬಹುದು, ಕಿತ್ತೂರು ರಾಣಿ ಚೆನ್ನಮ್ಮ ಆಗ್ಲಿ, ಝಾನ್ಸಿ ರಾಣಿ ಆಗ್ಲಿ, ಬೆಳವಡಿ ಮಲ್ಲಮ್ಮ ಆಗ್ಲಿ, ನಮ್ಮ ಎಲ್ಲ ಹೆಣ್ಣು ಮಕ್ಕಳಲ್ಲಿ ಆ ಪ್ರತಿಭೆಗಳು ಇದೆ, ಹೊರಗೆ ಬರಬೇಕಷ್ಟೇ. ನಮ್ಮ ವೇದಿಕೆ ಇದರ ಮೂಲಕ ನಮ್ಮ ವೇದಿಕೆಯಿಂದ ಅಂತ ಬಹಳಷ್ಟು ಪ್ರತಿಭೆಗಳು ನಮ್ಮ ಹೆಣ್ಣು ಮಕ್ಕಳು ಹೊರಗೆ ಬರ್ತಾ ಇದ್ದಾರೆ. ನಾನು ನಮ್ಮ ಗೋಕಾಕ ಅಂದ್ರೆ ಬೆಳಗಾವಿ ಜಿಲ್ಲೆ ಅಂತ ಅಷ್ಟೇ ಹೇಳ್ತಾ ಇಲ್ಲ, ನಾಡಿನಾದ್ಯಂತ ನಮ್ಮ ಸಿರಿಗನ್ನಡ ವೇದಿಕೆ ತುಂಬಾ ಸ್ಟ್ರಾಂಗ್ ಆಗಿ ಬೆಳೀತಾ ಇದೆ. ಹೆಣ್ಮಕ್ಳು ಇಷ್ಟು ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳನ್ನು ಹಮ್ಕೋಬಹುದಾ ಅನ್ನೋದನ್ನ ಕೂಡ ಅವರು ಪ್ರೂವ್ ಮಾಡಿ ತೋರಿಸ್ತಾ ಇದ್ದಾರೆ. ನಿಜವಾಗ್ಲಿ ಈಗ ಮೂರನೇ ಅಲೆ ಬರ್ತಾ ಇದೆ, ಅದು ಮತ್ತಷ್ಟು ಮನಸ್ಸನ್ನ ಗಾಬರಿ ಮತ್ತು ಖಿನ್ನತೆಗೆ ಒಳಗೆ ಪಡಿಸಬಹುದು. ಅದಕ್ಕೆ ಆದಷ್ಟು ನಾವು ನಮ್ಮ ಖುಷಿಗಳನ್ನ ಮಾಡಿಕೊಂಡು ನಮ್ಮ ಅಂತರಗಳನ್ನ ಕಾಪಾಡಿಕೊಂಡು ಮಕ್ಕಳನ್ನ ಕೂಡ ಒಂದು ರೀತಿಯಲ್ಲಿ ಅಂದ್ರೆ ಮಕ್ಕಳಿಗೆ ಈ ಆನ್ಲೈನ್ ಕ್ಲಾಸಸ್ ಅಂತ ಒಂದು ಮೂಲೆಯಲ್ಲಿ ತಳ್ಳೋಕ್ಕಿಂತ ಅವರಿಗೆ ಒಳ್ಳೆ ಮನೆಯಲ್ಲಿ ಒಳಾಂಗಣದ ಆಟಗಳನ್ನ ಕಲಿಸಿ ಅವರಿಗೊಂದು ಹಾಡಾಗ್ಲಿ ಒಂದು ನೃತ್ಯ ಆಗ್ಲಿ ಮನೆಯಲ್ಲೇನೆ ಕಲಿಸುವಂತವ್ರಾಗ್ರಿ. ಹೊರಗಡೆ ಎಲ್ಲೇ ಹೋಗ್ಬೇಕಾದ್ರೆ ನೀವು ಮಾಸ್ಕ್ ಧರಿಸ್ರಿ, ಅಂತರ ಕಾಪಾಡ್ಕೊಳ್ರಿ, ಇದಷ್ಟೇ ನಮ್ದು. ಆಮೇಲೆ ನಮ್ಮ ಆರೋಗ್ಯನ ಕಾಪಾಡ್ಕೊಳ್ಳೋ ನಮ್ದು ಸ್ವಲ್ಪ ಏನಂತಾರೆ ವ್ಯಾಯಾಮಗಳಾಗ್ಲಿ, ನಮ್ಮ ಆರೋಗ್ಯ ಒಳ್ಳೆ ಒಳ್ಳೆ ಆಹಾರ ಆಗ್ಲಿ, ನೀವು ಅದನ್ನ ತಿನ್ರಿ. ಆಮೇಲೆ ನಮ್ ಏನೇ ಮಾಡಿದ್ರು ನಾವು ನಾವೇ ಗಟ್ಟಿ ಆಗ್ಬೇಕು, ಮತ್ತು ನಮ್ಮ ಮನಸ್ಸನ್ನ ನಾವು ಗಟ್ಟಿ ಮಾಡ್ಕೋಬೇಕು. ಹೆದರ್ಕೋಬಾರ್ದು, ಹೆದರ್ಕೊಂಡ್ರೆ ಎಲ್ಲಾನು ಕೂಡ ಬರ್ತವೆ. ಆದ್ರೆ ಹೆದರ್ಕೊಳ್ಳೋಕ್ಕಿಂತ ನಮ್ಮ ಮನಸ್ಸನ್ನ ಸಂತೋಷ ಪಡಿಸುವಂತ ನಾವು ಕಾರ್ಯಕ್ರಮಗಳನ್ನ ನಮ್ಮ ಮನೆಯಲ್ಲೇ ನಾವು ಹಮ್ಕೊಳ್ಳೋದು. ನಮ್ಮ ನಾವು ಹೊರಗೆ ಯಾರ ಕಡೆ ಹೋಗಕ್ಕಾಗಲ್ಲ, ಎಲ್ಲ ಕಡೆ ಲಾಕ್ಡೌನ್ ಆಗುತ್ತೆ, ಎಲ್ಲ ಕಡೆ ಎಲ್ಲರಿಗೂ ತೊಂದರೆ ಆಗ್ತಾ ಇದೆ. ಆದ್ರೂ ಕೂಡ ನಾವು ಧೈರ್ಯವನ್ನು ಮಾತ್ರ ಕಳ್ಕೋಬಾರ್ದು, ನಮ್ಮ ಆರೋಗ್ಯನ ನಾವು ಮಾಡ್ಕೋಬೇಕು. ಆದಷ್ಟು ನಾನು ಮತ್ತೆ ಎಲ್ಲ ಹೇಳ್ತೀನಿ, ಎಲ್ಲರೂ ಕೂಡ ವ್ಯಾಕ್ಸಿನ್ ಗಳನ್ನ ಮಾಡ್ಕೊಳ್ಳಿ. ಅಂದ್ರೆ ಇಂಜೆಕ್ಷನ್ ಗಳನ್ನ ನಮ್ಗೆ ಹೇಳಿದ್ದಾರೆ ಸರ್ಕಾರ, ಹೇಳಿದಾಗ ದೂರ ದೂರ ಅದರಿಂದ ಅದು ಆಗುತ್ತೆ, ಈ ಅನಾಹುತ ಆಗುತ್ತೆ ಅನ್ನೋದು ತಪ್ಪು ಕಲ್ಪನೆ. ಅಂತ ಕಲ್ಪನೆಗಳನ್ನೆಲ್ಲ ನೀವು ಬಿಡಿ, ದಯವಿಟ್ಟು ನೀವು ವ್ಯಾಕ್ಸಿನ್ ಅನ್ನ ತಗೊಳ್ಳಿ. ಯಾಕಂದ್ರೆ ಯಾವುದೇ ಅಟ್ಯಾಕ್ ಗಳನ್ನ ಅದು ಸ್ವಲ್ಪ ಆದ್ರೂ ಸುಧಾರಿಸುತ್ತೆ ಅಂತ ಹೇಳಿ. ನಿಜವಾಗ್ಲೂ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿದೆ. ಬೇರೆಯವರಿಗೆ ದೂರೋದ್ರಿಂದ ಬೇರೆಯವರಿಗೆ ಹೇಳೋದಕ್ಕಿಂತ ನೀವೇನೆ ಸಂಭಾಳಿಸ್ಕೋಬೇಕು ಅಂತ ನಾನು ಇದ್ರ ಮೂಲಕ ಹೇಳ್ತೇನೆ. ಹೆಸರು ಮೇಡಮ್? ರಜನಿ ಅಶೋಕ್ ಜೀರ್ಯಾಳ್, ಸಿರಿಗನ್ನಡ ಮಹಿಳಾ ವೇದಿಕೆ ರಾಜ್ಯಾಧ್ಯಕ್ಷರು. ಧನ್ಯವಾದ.